ಶಾಂತಯ್ಯ ಮಾಂತಯ್ಯ ಅವ್ರ ಹೊಟ್ಟಿಲ್ ನೋಡಪ್ಪ, ಮಲ್ಲಿಕಯ್ಯ ಅವ್ರ ಹೊಟ್ಟಿಲ್ ನೋಡಪ್ಪ, ವೀರಯ್ಯ ಅವ್ರ ಅನ್ಕೊಳಿ ಅವ್ರ ಹೊಟ್ಟಿಲ್ ನೋಡಿ, ಬುಧಯ್ಯವರು ಸತಿಯಲ್ಲಿ ಗ್ರಾಮದಾಗ ಗತಿಗೆ ಆದ್ರ ಅನ್ಕೊಳಿ ಪಾರನು ಕೊಟ್ರಯ್ಯವರು ಮಲ್ಲಿಕಯ್ಯವ್ರ ಅನ್ಕೋರಿ, ಬುಧಯ್ಯವರು ನೋಡಪ್ಪ ಏನು ಅನಂತ ನೋಡಿಸಪ್ಪ, ಒಂದೇ ಕುಟುಂಬ ವೀರಮ್ಮ ಎರಡನೇ ಕುಟುಂಬ ರುದ್ರಮ್ಮ ತಾಯಿ ಹೊಟ್ಟಿಲ್ ನೋಡಿ, ಇನ್ನು ಅನಂತಗಳು ಆಗಿಪ್ಪ ದೌಲತ್ತಗಳು ಆಗಿ ಅವ್ರ ಹೊಟ್ಟಿಲ್ ನೋಡಿ ಏನು ಅನಂತ ನಡೆಸಿ. ಸಾಮಾನ್ಯವಾಗಿ ನಮಗೆಲ್ಲ ಅಮ್ಮ ಅಪ್ಪಾಜ ಹೆಸರು ಗೊತ್ತು, ಅಜ್ಜ ಅಜ್ಜಿ ಹೆಸರು ಗೊತ್ತು, ಮುತ್ತಜ್ಜ ಮುತ್ತಜ್ಜಿ ಹೆಸರು ಏನೋ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೆನಪು ಮಾಡ್ಕೊಳ್ಬೋದು. ಅದಕ್ಕಿಂತ ಹಿಂದಿನವರ ಹೆಸರು ಖಂಡಿತ ಗೊತ್ತಿರಲ್ಲ. ಆದರೆ ಇಲ್ಲಿ ನೋಡಿ, ನಮ್ಮ ಎಲ್ಲ ಹಿರಿಯರ ಹೆಸರುಗಳನ್ನು ದಾಖಲಿಸುತ್ತಾ ಕೈಲೊಂದು ಒಂದು ಅಪ್ಪನೇ ಪುಸ್ತಕ ಹಿಡ್ಕೊಂಡು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ನಮ್ಮ ಹಿರಿಯರ ಹೆಸರುಗಳನ್ನೆಲ್ಲ ಹೇಳಿ ಹೋಗ್ತಾರೆ, ಹಾಡಿ ಹೋಗ್ತಾರೆ. ಇವರನ್ನು ಕುಲ ಕೊಂಡಾಡುವರು ಅಂತ ಕರೀತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಳವರು ಎನ್ನೋ ಒಂದು ಸಮುದಾಯದ ಜನ ಕಂಡುಬರ್ತಾರೆ. ಇವರು ಮಾಡೋ ಕೆಲಸ ಬಹುಶಃ ಜಗತ್ತಿನಲ್ಲಿಯೇ ಒಂದು ವಿಭಿನ್ನವಾದ ಕೆಲಸ ಅಂತ ಕೂಡ ಹೇಳ್ಬೋದು. ಕೆಲವು ನಿರ್ದಿಷ್ಟ ಮನೆತನಗಳ ವಂಶವೃಕ್ಷ ದಾಖಲಿಸುವುದೇ ಇವರ ಮುಖ್ಯ ಕಸುಬಾಗಿರುತ್ತದೆ. ಒಂದು ಮನೆತನದವರು ಮೂಲತಃ ಎಲ್ಲಿಯವರು, ಯಾರ ತಲೆಮಾರಿನಲ್ಲಿ ಯಾವ ಊರಿಗೆ ಬಂದರು, ಅವರಿಗೆ ಎಷ್ಟು ಜನ ಮಕ್ಕಳು, ಈಗ ಅವರೆಲ್ಲ ಇರುವ ಜಾಗ ಯಾವುದು, ಅವರ ಉದ್ಯೋಗವೇನು ಎಂಬ ಮಾಹಿತಿಯನ್ನು ವಿಶೇಷವಾದ ಪುಸ್ತಕದಲ್ಲಿ ವಂಶವೃಕ್ಷ ಮಾದರಿಯಲ್ಲಿ ಬರೆದುಕೊಂಡು ಹೋಗುತ್ತಾರೆ. ಈ ಬೃಹತ್ ಪುಸ್ತಕ, ಇದಕ್ಕೆ ಮುಂಚೆ ತಾಮ್ರದ ಹಾಳೆಯಲ್ಲಿ ಬರೀತಾ ಇದ್ರು, ಅದಕ್ಕೆ ಚಪ್ಪೋಡು ಅಂತಿದ್ರು, ಇವಾಗ ಇದಕ್ಕೆ ಖಾತೆ ಕೀರ್ತಿ ಅಂತ ಕೂಡ ಕರೀತಾರೆ. ಇವರ ಪುಸ್ತಕದಲ್ಲಿ ಯಾವ್ಯಾವ ಮನೆತನಗಳು ಇವೆಯೋ ಅವರ ವಂಶಕುಡಿಗಳು ಇರುವ ಎಲ್ಲ ಜಾಗಗಳಿಗೂ ಹೋಗಿ ಅವರ ಮನೆಗಳಲ್ಲಿ ಕುಳಿತು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹಾಡುತ್ತಾ ನಿರೂಪಣೆ ಮಾಡುತ್ತಾರೆ. ಎಲ್ಲ ಮುಗಿದ ಮೇಲೆ ಮನೆ ಯಜಮಾನರಿಂದ ಏನಾದರೂ ಬಕ್ಷೀಸು ತೆಗೆದುಕೊಂಡು ಮುಂದಿನ ಮನೆಗೆ ಹೊರಡುತ್ತಾರೆ. ಸಾಮಾನ್ಯವಾಗಿ ಗಾಢವಾದ ಗುಲಾಬಿ ಬಣ್ಣದ ಶಾಲಿನಲ್ಲಿ ತಮ್ಮ ಕಡತಗಳನ್ನು ಹೊತ್ತುಕೊಂಡು ತಲೆಗೆ ಮುಂಡಾಸು ಸುತ್ತಿಕೊಂಡು ಬಿಜಾಪುರ ಶೈಲಿಯ ಕಚ್ಚೆ ತೊಟ್ಟು ಊರೂರು ಸುತ್ತುವುದನ್ನು ನಾವು ನೋಡಬಹುದು. ಈ ಹೆಳವರು ಸಾಮಾನ್ಯವಾಗಿ ಬಿಜಾಪುರ ಜಿಲ್ಲೆಯ ಬಾದಾಮಿ ಚಾಲುಕ್ಯರ ಕಾಲಾನಂತರ ವಲಸೆ ಬಂದ ಮನೆತನಗಳ ವಿವರಗಳನ್ನು ಬರೆದುಕೊಂಡು ಅವನ್ನು ಕಾಪಾಡುವ ಹೊಣೆ ಹೊತ್ತವರು. ಅದರಲ್ಲೂ ಅವರು ಕಲ್ಯಾಣ ಕ್ರಾಂತಿಯ ತರುವಾಯ ಬಿಜ್ಜಳನ ಸೈನಿಕರಿಂದ ಜೀವ ಉಳಿಸಿಕೊಳ್ಳಲು ದಕ್ಷಿಣದ ಕಡೆಗೆ ಬಂದವರ ಕೆಲವು ಮನೆತನಗಳ ವಿವರಗಳನ್ನು ಕಾಪಿಟ್ಟುಕೊಂಡು ಕಾಲಕಾಲಕ್ಕೆ ಅವರ ಊರಿನ ಸುದ್ದಿ ಮುಟ್ಟಿಸುತ್ತಾ ಅವರ ನೆನಪುಗಳನ್ನು ಮಾಸದಂತೆ ಕಾಪಾಡುವ ಮತ್ತು ಅವರ ವಂಶದ ಸಾಲುಗಳನ್ನು ದಾಖಲಿಸುವ ಕಾಯಕವನ್ನು ಒಪ್ಪಿಕೊಂಡವರು. ಅಂದ ಹಾಗೆ ಹೆಳವರು ತಮ್ಮದೇ ಆದ ಅಕ್ಷರ ಬರಹದ ಶೈಲಿಯನ್ನು ಹೊಂದಿದ್ದಾರೆ. ಅದಕ್ಕೆ ಮೋಡಿ ಅಕ್ಷರ ಅಂತ ಕೂಡ ಕರೀತಾರೆ. ಶಾಸನದಲ್ಲಿ ಬರೆಯುವ ಅಕ್ಷರಗಳ ಹಾಗೆ ಇರುತ್ತೆ ಅವರ ಅಕ್ಷರಗಳು. ಇದನ್ನು ಅವರು ಯಾವುದೇ ಶಾಲೆಯಲ್ಲಿ ಕಲಿಯದೆ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಕಸುಬಿನ ಭಾಗವಾಗಿ ಕಲಿಯುತ್ತಾರೆ. ಈ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಪ್ರತಿ ವರ್ಷ ಮೇ ತಿಂಗಳಿನಿಂದ ಡಿಸೆಂಬರ್ವರೆಗೆ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುತ್ತಾರೆ. ಹಾಗೆ ಪ್ರತಿ ಮನೆ ಮನೆಗಳಿಗೂ ಭೇಟಿ ನೀಡುತ್ತಾರೆ. ನವಜಾತ ಶಿಶುಗಳ, ವಲಸಿಗರ, ಕಾಣೆಯಾದವರ, ಹಿರಿಯ ನಾಗರಿಕರ, ಮರಣ ಹೊಂದಿದವರ ವಿವರಗಳನ್ನು ಪಡೆದು ತಮ್ಮ ಪುಸ್ತಕದಲ್ಲಿ ದಾಖಲಿಸುತ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಳವರು ದಾಖಲೆಗಳನ್ನು ತಾಮ್ರದ ಫಲಕಗಳಲ್ಲಿ ಇಟ್ಟುಕೊಂಡು ತಲತಲಾಂತರದವರೆಗೆ ಅದನ್ನು ಕಾಪಾಡಿಕೊಂಡು ಬರುತ್ತಿದ್ದರು. ಇಂದು ದಾಖಲೆಗಳನ್ನು ಇಟ್ಟುಕೊಳ್ಳಲು ದೊಡ್ಡ ಪುಸ್ತಕಗಳನ್ನು ಹೊಂದಿದ್ದಾರೆ. ಹೀಗೆ ಇತ್ತೀಚೆಗೆ ನಮ್ಮ ದಾವಣಗೆರೆ ಮನೆಗೆ ಬಂದಿದ್ದ ಈ ಹೆಳವರು ತಮ್ಮ ಪುಸ್ತಕದಲ್ಲಿ ದಾಖಲಾದ ನಮ್ಮ ವಂಶಜರ ಹೆಸರುಗಳನ್ನು ಹಾಡಿದ್ದು ಹೀಗೆ. ಧನ್ಯವಾದ. ಶೃಂಗಪ್ರಿಯ ಇನ್ನು ಅನಂತಗಳು ಆಗಿಪ್ಪ ದೌಲತ್ತಗಳು ಆಗಿ ಅವರು ಹೊಟ್ಟಿಲ್ ನೋಡಿ ಏನು ಅನಂತ ನಡೆಸಿ. ಜನವಾಸಯ್ಯ ವೀರಯ್ಯ ಬಸ್ತಯ್ಯ ಮಹದೇವಯ್ಯ ನೋಡಿಪ್ಪ ಮಲ್ಲಿಕಯ್ಯ ಇನ್ನು ರುದ್ರಯ್ಯವರ ನೋಡಿಪ್ಪ ಇನ್ನು ಸಂತಾಯಿಗಳು ನೋಡಿಪ್ಪ ನಂದಿಸಪ್ಪ ಒಳ್ಳೆ ತಾಯ ನೋಡಿ ಮಲ್ಲಿಕಯ್ಯ ದೇವಿರಮ್ಮ ತಾಯಿ ಹೊಟ್ಟಿಲ್ ನೋಡಿಪ್ಪ ಉದಯವರಂತ ಜನವಾಸಯ್ಯವರು ಗುಣ ಆತಯ್ಯವರು ವೀರಯ್ಯವರು ಸಿದ್ದಯ್ಯವರಂತ.